ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರು ಎದುರು ನೋಡ್ತಾ ಇರದಂತಹ ಒಂದು ಯೋಜನೆ ಆಲ್ರೆಡಿ ಜಾರಿಯಾಗಿದೆ. ಆಗಸ್ಟ್ 30ರಂದು ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿಯಾಗಿರುವಂತಹ ಪ್ರತಿ ಮನೆಯ ಮುಖ್ಯಸ್ಥೆಯ ಖಾತೆಗೆ 2,000 ರೂಪಾಯಿ ಹಣವನ್ನ ಆಲ್ರೆಡಿ ಜಮಾ ಮಾಡಿದೆ. ಅಧಿಕೃತವಾಗಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇಡೀ ರಾಜ್ಯದಲ್ಲಿ 1,28,00,000 ಮಹಿಳೆಯರಿಗೆ ಅವರ ಖಾತೆಗೆ ಡೈರೆಕ್ಟ್ ಆಗಿ 2,000 ರೂಪಾಯಿ ಹಣ ಜಮಾ ಆಗಿರುವಂತದ್ದು ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಹಂಗಾಗಿ ಎಲ್ಲರೂ ಪ್ರತಿಯೊಬ್ಬರ ನೋಂದಣಿ ಮಾಡಿಸ್ಕೊಂಡಿರುವಂತಹ ಪ್ರತಿ ಮಹಿಳೆಯ ಅಕೌಂಟಿಗೆ ಹಣ ಹೋಗಿರುತ್ತೆ. ಸೊ ಇದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ನಮಗೆ ಬಂದಿದೆಯಾ ಹಣ ಅಥವಾ ಇನ್ನು ಬಂದಿಲ್ವಾ, ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೊ ಇದು ಈ ತರ ಕೆಲವೊಂದು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಮೊದಲನೇದಾಗಿ ಭೇಟಿ ಮಾಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಅಗತ್ಯ ಇರೋರಿಗೆ ಏನ ಶೇರ್ ಮಾಡಿ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಅಂದ್ರೆ 30 ಆಗಸ್ಟ್ 30 ಈ ಯೋಜನೆ ಮೂಲಕ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾವಣೆ ಆಗಿದೆ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಮೆಸೇಜ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಮೆಸೇಜ್ ಬಂದಿದ್ರೆ ಖಂಡಿತವಾಗೂ ಎಲ್ಲರಿಗೂ ಹಣ ಹೋಗಿರುತ್ತೆ. ಇನ್ ಕೇಸ್ ಮೆಸೇಜ್ ಬಂದಿಲ್ಲ ಅಂತಂದ್ರೆ ನೀವು ಮೊಬೈಲ್ ಅಲ್ಲಿ ಆಗಿರ್ಬೋದು ಅಥವಾ ಎಟಿಎಂ ಗಳಲ್ಲಾದ್ರೂ ಚೆಕ್ ಮಾಡ್ಕೋಬಹುದು ಮಿನಿ ಸ್ಟೇಟ್ಮೆಂಟ್ ತೆಕ್ಕೊಳ್ಳೋದ್ರ ಮೂಲಕ. ಇನ್ ಕೇಸ್ ನಮಗೆ ಇನ್ನೂ ಹಣ ಬಂದಿಲ್ಲ ಅಂತಂದ್ರೆ ನೀವು ನಿಮ್ಮ ಫೋನ್ ತಗೊಳ್ಳಿ. ಫೋನ್ ತಗೊಂಡು ನೀವು 8147500 ಈ ನಂಬರ್ಗೆ ಮೆಸೇಜ್ ಮಾಡ್ರಿ. ಏನ್ ಮೆಸೇಜ್, ಏನಂತ ಮೆಸೇಜ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಮೆಸೇಜ್ ಮಾಡ್ಬೇಕಾಗತ್ತೆ. ಸೊ ನಿಮ್ ರೇಷನ್ ಕಾರ್ಡ್ ನಂಬರ್ನ ಮೆಸೇಜ್ ಮಾಡಿದ ತಕ್ಷಣ ನಿಮ್ಗೊಂದು ರಿಟರ್ನ್ ಆಗಿ ಒಂದು ಮೆಸೇಜ್ ಬರುತ್ತೆ. ಏನಪ್ಪ ಅಂತಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಂಖ್ಯೆ ರೇಷನ್ ಕಾರ್ಡ್ ನಂಬರ್ ಬಂದಿರುತ್ತೆ ಅನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿರುತ್ತೆ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಮೆಸೇಜ್ ಬರುತ್ತೆ, ಏನಂದ್ರೆ ಅಭಿನಂದನೆಗಳು, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಂಖ್ಯೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೊಟ್ಟಿರ್ತಾರೆ ಅನ್ನು ಅನುಮೋದಿಸಲಾಗಿದೆ. ಆಗಸ್ಟ್ 20 ಆಗಸ್ಟ್ 2023ರಿಂದ ₹2,000 ಮೊತ್ತವನ್ನು ನೋಂದಾಯಿಸಿಕೊಂಡಿದ್ದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ, ಧನ್ಯವಾದಗಳು ನಿಮ್ಮ ಕರ್ನಾಟಕ ಸರ್ಕಾರ, ಈ ತರ ಒಂದು ಮೆಸೇಜ್ ಬಂದಿರುತ್ತೆ. ಸೊ ಈ ತರ ನೀವು ಚೆಕ್ ಮಾಡ್ಕೋಬಹುದು. ಇದಲ್ದೇನೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್, ನನಗೆ ಆಲ್ರೆಡಿ ಹೇಳಿದೆ ಮೆಸೇಜ್ ಬಂದಿರುತ್ತೆ, ಇಲ್ಲಾಂತಂದ್ರೆ ಬ್ಯಾಂಕ್ ಮಿನಿ ಸ್ಟೇಟ್ಮೆಂಟ್ ತೆಗೆಸ್ಕೊಂಡು ನೋಡ್ಕೋಬಹುದು. ಇಲ್ಲಾಂದ್ರೆ ಈ ತರ ಈ ನಂಬರಿಗೆ ಮೆಸೇಜ್ ಮಾಡೋದ್ರ ಮೂಲಕ ನೀವು ತಿಳ್ಕೋಬಹುದು. ಇನ್ ಕೇಸ್ ಏನಾದರೂ ಇದು ಯಾವ್ದ್ರಲ್ಲೂ ನಿಮಗೆ ಗೊತ್ತಾಗಿಲ್ಲ ಅಥವಾ ಈ ತರ ಮೆಸೇಜ್ ನಿಮಗೆ ರಿಟರ್ನ್ ಬಂದಿಲ್ಲ ಅಂತಂದ್ರೆ, ಅಥವಾ ಈ ತರ ಮೆಸೇಜ್ ಬಂದಿದ್ದು ನಿಮಗೆ ಅಕೌಂಟಿಗೆ ಬಂದಿಲ್ಲ ಅಂತಂದ್ರೆ ಏನೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಏನಪ್ಪ ಅಂತಂದ್ರೆ ಈಗ ಆಲ್ರೆಡಿ ಈ ಯೋಜನೆ ಅನುಷ್ಠಾನ ಮಾಡೋಕ್ಕೂ ಮುಂಚೆನೆ DCM ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇನಪ್ಪ ಅಂತಂದ್ರೆ ಒಂದೇ ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ಸಾವಿರಾರು ಬ್ಯಾಂಕ್ ಅಕೌಂಟ್ ಇರ್ತವೆ. ಸೊ ಅಂತಹ ಟೈಮಲ್ಲಿ ಬ್ಯಾಂಕ್ ಖಾತೆಗೆ ಹಣ ಬರೋದು ಸ್ವಲ್ಪ ತಡ ಆಗುತ್ತೆ. ಸೊ ಅದು ಬ್ಯಾಂಕ್ ಟು ಬ್ಯಾಂಕ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ರೀತಿ ಆದಾಗ ಸ್ವಲ್ಪ ಒಂದು 2-3 ದಿವಸ ಆಗ್ಬೋದು. ಸೊ ಹೆದರೋ ಅವಶ್ಯಕತೆ ಇಲ್ಲ, ಹಣ ಬರುತ್ತೆ. ಒಂದ್ ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಇನ್ನೂ ಹಣ ಬರ್ತಿಲ್ಲ ಅಂತಂದ್ರೆ 1 ವಾರಗಳವರೆಗೂ ನನಗೆ ಆಲ್ರೆಡಿ ಹೇಳಿದಿನಲ್ಲ ಆ ನಂಬರ್ಗೆ ಅದೇ ತರ ಸೇಮ್ ರೇಷನ್ ಕಾರ್ಡ್ ನಂಬರ್ನ ಮೆಸೇಜ್ ಮಾಡ್ತಾ ಹೋಗಿ. ಸೊ ಖಂಡಿತ ಬರುತ್ತೆ. ಇನ್ ಕೇಸ್ ಆಮೇಲೆ ಬರಲಿಲ್ಲ, ಹಂಗೂ ಬಂದಿಲ್ಲ ಅಂತಂದ್ರೆ ಒಂದ್ ವಾರ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ನೀವು ಹಂಗೂ ನಿಮ್ಗೇನಾದ್ರೂ ಡೌಟ್ ಇತ್ತು ಬರಲ್ಲ ಅಥವಾ ಆಗ್ತಾ ಇಲ್ಲ ಅನ್ನಂಗಿದ್ರೆ ನೀವು ಒಂದ್ಸರಿ ಬ್ಯಾಂಕ್ ಅಲ್ಲಿ NPCI ಸ್ಟೇಟಸ್ ನ ಚೆಕ್ ಮಾಡಿಸಿ, ಆಗಿಲ್ಲ ಅಂತಂದ್ರೆ NPCI ನ ಮಾಡಿಸಿ ಬ್ಯಾಂಕ್ ಗಳಲ್ಲಿ ಹೋಗಿ. ಸೊ ಅಥವಾ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ನಿಮ್ಮ ಹೆಸರಲ್ಲಿ ಇಂಚಿಲಲ್ಲಿ ಅಥವಾ ಬೇರೆ ಏನಾದ್ರೂ ಅಥೆಂಟಿಕೇಶನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಸಿ. ಸೊ ಖಂಡಿತ ಹಣ ಬಂದೇ ಬರುತ್ತೆ. ಎಲ್ರಿಗೂ ನಮಸ್ಕಾರ.